ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ಡಿ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಬಿಜೆಪಿ ಯುವ ಮೋರ್ಚಾ ಸಮಾವೇಶ ಬಹಳ ಅದ್ಧೂರಿಯಾಗಿ ನಡೆಸಲಾಗಿರುತ್ತದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುತ್ತಾರೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡುವ ಮೂಲಕ ಈ ಬಾರಿ ಕಮಲ ಅರಳಿಸುವ ಮೂಲಕ ಬಿಎಸ್ ಯಡಿಯೂರಪ್ಪನವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಎಂಬುದಾಗಿ ಮನವಿಯನ್ನು ಮಾಡಿರುತ್ತಾರೆ. ಇವತ್ತು ಯುವ ಸಮಾವೇಶಕ್ಕೆ ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಬಹಳ ದೂರದ ಊರಿಂದ ಸುರಪುರದಿಂದ ಬಂದಿರುವಂತ ಸುರಪುರದ ರಾಜಕುಮಾರ, ಸುರಪುರದ ಶಾಸಕರು ಆದಂತ ರಾಜಗೌಡರವರೇ, ನಮ್ಮ ಬಿಜೆಪಿಯ ರಾಜ್ಯದ ಯುವ ಅಧ್ಯಕ್ಷರಾದಂತಹ ಸಂದೀಪ್ ಅವರೇ, ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು, ನಮ್ಮ ಹಿರಿಯರು, ಮಾರ್ಗದರ್ಶಕರು, ಅದನ್ನು ಪ್ರೀತಿ ಪಡೆದಿರುವುದರ ಬಗ್ಗೆ ನೀವು ಅದು ಯಡಿಯೂರಪ್ಪನಿಗೆ ಸಲ್ಲಬೇಕಾದಂತ ಗೌರವವನ್ನ ವಿಜಯನಗರ ನೋಡುವ ಮುಖಾಂತರ ನೀವೆಲ್ಲ ದೃಢಪಡಿಸಿದ್ದೀರಿ. ನಮಗೆಲ್ಲ ಯಡಿಯೂರಪ್ಪನು ಬಹಳ ಹತ್ತಿರವಾದಂಥದ್ದು. ಯಾವ ಕಾರಣಕ್ಕೆ ಹತ್ತಿರವಾದ ಅಂತಂದ್ರೆ, ಉಪಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇಲ್ಲಿ ಬಹಳ ಪ್ರಕಾರ ಕೊನೆಯ ದಿನವರೆಗೂ ಯಡಿಯೂರಪ್ಪನಿಗೆ ಇರುವುದು ಗುಂಡೂಪೇಟೆ. ಗುಂಡೂಪೇಟೆಯ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಟ್ಟು ಯಾವುದೇ ಗ್ರಾಮಕ್ಕೆ ಹೋದರೂ ಅಲ್ಲಿ ಜಾತ್ರೆ, ಬಿಜೆಪಿಯ ಜಾತ್ರೆ ನೋಡುತ್ತಿತ್ತು. ಅವರೆಲ್ಲ ಹೇಗಿರ್ತಾರೆ ಅಂತಂದ್ರೆ, ನಮ್ಮ ಬಿಜೆಪಿ ಬರಬೇಕು, ನಮ್ಮ ಗಲ್ಲಿ ಬರಬೇಕು, ನಮ್ಮ ಮನೆಗೆ ಬರಬೇಕು ಅನ್ನತಕ್ಕಂಥದ್ದು. ಯಡಿಯೂರಪ್ಪನವರು ನಿಜವಾಗಿ ಎಷ್ಟು ಜನಗಳಿಗೆ ಸ್ಪಂದಿಸಿದ್ರು ಅನ್ನೋದಕ್ಕೆ ಕಾರಣ ಒಂದು ಉದಾಹರಣೆ ಅಂತಂದ್ರೆ, ಎಲ್ಲಿಗೆ ಕರ್ಕೊಂಡು ಅವ್ರಿಗೆ ಬರ್ತಿದ್ರು, ಎಲ್ಲ ಬೀದಿ ಬೀದಿಗಳಿಗೆ, ಗಲ್ಲಿ ಗಲ್ಲಿಗಳಿಗೆ, ಎಲ್ಲ ಮನೆಗಳಿಗೆ ಅವತ್ತು ಯಡಿಯೂರಪ್ಪನವರು ಬಂದು ಅವತ್ತು ಏನು ಉಪಚುನಾವಣೆಯಲ್ಲಿ ಬಂದಂಥದ್ದು ಯಡಿಯೂರಪ್ಪನವರು ಗುಂಡೂಪೇಟೆಗೆ ಬಹಳ ಅತ್ಯುತ್ತಮವಾದಂತಹ ಸಂಬಂಧವನ್ನ ಬೆಳೆಸುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಅವ್ರು ಭಾಷಣ ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಅವತ್ತು ನಾನು ಶಿಕಾರಿಪುರದಲ್ಲೂ ಸುತ್ತಿಲ್ಲ, ನಿಮ್ ಗುಂಡೂಪೇಟೆ ಅಸುಪಡಿಯಿಂದ ಅನ್ನೋದಕ್ಕೆ ಹೇಳ್ತಾ ಇದ್ದೆ. ಅಷ್ಟು ಒಂದು ಪ್ರೀತಿಯನ್ನ ಇಟ್ಕೊಂಡಿರುವಂತ ಯಡಿಯೂರಪ್ಪನವರು ನಮಗೆಲ್ಲ ಆದ್ಯ ದೇವ, ನಮ್ಮ ಪಕ್ಷದ ಅಗ್ರಗಣ್ಯ ಆಯಿತು. ಅವರ ಮಗ ಸುಪುತ್ರ ಇವತ್ತು ಇಡೀ ರಾಜ್ಯದಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ನೀವೇನು ತೋರಿಸ್ತಾ ಇರಲ್ಲ, ಗುಂಡೂಪೇಟೆಯಲ್ಲಿ ಪ್ರೀತಿ ತೋರಿಸ್ತಾ ಇರಲ್ಲ, ಇದೇ ಪ್ರೀತಿನ ರಾಜ್ಯದಲ್ಲಿ ಯಾವುದೇ ತಾಲೂಕಿನವರು ಅಷ್ಟೇ ಪ್ರೀತಿಯನ್ನ ವಿಜಯನವರಿಗೆ ತೋರಿಸ್ತಾ ಇರಬೇಕು. ಹೀಗಾಗಿ ಈಗಾಗಲೇ ಹೇಳಿದ್ರು, ಇವತ್ತರ ಆಸಕ್ತಿಯನ್ನ ನಮ್ಮ ಪಕ್ಷದ ನಿಜವಾಗಿ ಮುಂದಿನ ದಿನಗಳಲ್ಲಿ ನಮಗೆಲ್ಲ ನೇತೃತ್ವವನ್ನು ವಹಿಸುವಂತ ಯಾರು ಅರ್ಹತೆ ಇದೆ ಅಂತಂದ್ರೆ ವಿಜಯನವರಿಗೆ ಏನಂತ ಇರುವಂತದ್ದು ಅರ್ಥ ಹೇಳ್ತಾ ಇವತ್ತು
ಕಿತ್ತು ಹೋಗಿದ್ರ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಒಂದು ಶಾಂತಿಯನ್ನು ನಡೆಸತಕ್ಕಂತ ಕೆಲಸದಲ್ಲಿ ಒಂದು ಜಯ ಮೇಲೆ ನಮ್ಮ ಅಭಿನಂದನೆಗಳಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಚಲಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ತಮ್ಮ ಚಾಣಕ್ಯ ತಂತ್ರವನ್ನ ಇವತ್ತು ನಮ್ಮೆಲ್ಲರೂ ಕೂಡ ಕೂತು ಚರ್ಚೆಯನ್ನ ಮಾಡಿ ನಮ್ಮೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ತುಂಬಿರ್ತಕ್ಕಂತ ಒಂದು ಅವಸ್ಥೆ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕ ಇರ್ತಕ್ಕಂತ ಮಾನ್ಯಶ್ರೀ ನಮ್ಮ ನಿರಂಜನ್ ಅವರು ಬಹುಶಃ ಮುಂದಿನ ವಿಧಾನಸಭಾ ಚುನಾವಣೆ ಮತದಾನ ಆಗಿ ಮತ ಎಣಿಕೆ ಆಗ್ತಕ್ಕಂತ ಸಂದರ್ಭದಲ್ಲಿ ಮೊದಲ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತಕ್ಕಂತ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಮುಂದೆ ಒಂದೊಂದ್ಸಲ ನೋಡೋ ಹೊಟ್ಟೆ ಬರೀತದೆ. ನಾನೇ ಅಲ್ಲಿ ಇಲ್ಲಿ ಅಂತ ಹೇಳಿ ಒದ್ದಾಡ್ತಿದ್ರೆ ಇಲ್ಲೇ ನಿಮ್ಗೆ ಬಂದು ನಿಮ್ಮ ಅಭಿಪ್ರಾಯ ಒಂದೊಂದು ಸತ್ಯ ಒಂದೊಂದು ಸತ್ಯ ಒಂದೊಂದು ಸತ್ಯ. ಇವತ್ತು ನಮ್ಮ ನಿರಂಜನ್ ಅವರು ಆತ್ಮೀಯ ಶಾಸಕ ಇರ್ತಕ್ಕಂಥ ನಿರಂಜನ್ ಅವರು ನಿಮ್ಮಂತ ಕಾರ್ಯಕರ್ತರುಗಳನ್ನ ಪಡೆದಿರ್ತಕ್ಕಂಥವ್ರು ಅವರೇ ಧನ್ಯರು ಧನ್ಯರು. ನಮ್ಮ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದ್ರೆ ರಣರಂಗಕ್ಕೆ ತೆರಳ್ತಾ ಇರ್ತಕ್ಕಂಥ ನಮ್ಮಗಳಿಗೆ ಒಂದು ರಣೋತ್ಸಾಹ ಬರೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಸ್ವಾಗತವನ್ನು ಕೋರಿದ್ದೇನೆ. ಇವತ್ತು ನಾನು ಕೂಡ ರಾಜ್ಯಾದ್ಯಂತ ಎಲ್ಲ ಮೋರ್ಚೆಗಳ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಪಕ್ಷದ ಹಿರಿಯರು ನನಗೆ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಆದ್ರೆ ಇವತ್ತು ಈ ರಾಜ್ಯದ ಜನಪ್ರಿಯ ರೈತ ನಾಯಕರಾಗಿರ್ತಕ್ಕಂತ ಈ ನಾಡಿನಲ್ಲಿರ್ತಕ್ಕಂತ ಬಡವರು ದೀನ ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಧ್ವನಿಯಾಗಿ ಸತತವಾಗಿ ನಿರಂತರವಾಗಿ ನಾಡಿನಲ್ಲಿ 30-40 ವರ್ಷಗಳ ಕಾಲ ಹೋರಾಟಗಳನ್ನು ಮಾಡ್ಕೊಂಡು ಬಂದಂತ